ओम गम गणपताये नमः श्री गुरुदेव रुद्राय नमः एल्लरिगू नमस्कार स्नेहितरे नानु निम्म प्रकाश स्नेहितरे इंदु नानु निमगे एदुरु नम्म एदुरिगे इरुव व्यक्तिय प्रीति अथवा प्रेम संपादिसलु ओंदु शक्तिशाली आदंत यंत्र तगोंडु बंदिनि इदन्न हेगे माडबेकु यावत्तु माडबेकु मत्ते यार मेले प्रयोग माडबहुदु ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ನೀವು ಸೋಮವಾರದ ದಿನ ಮಾಡಬಹುದು. ಏನು ಮಾಡಬೇಕು? ಸೋಮವಾರದ ದಿನ ಒಂದು ಭುಜಪತ್ರೆಯನ್ನು ತಗೊಳ್ಬೇಕು. ಭುಜಪತ್ರೆಯನ್ನು ತೆಗೆದುಕೊಂಡು ಭುಜಪತ್ರೆಯ ಮೇಲೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಕುಂಕುಮದ ಸಹಾಯದಿಂದ ಕುಂಕುಮವನ್ನು ಕಲಸಿ ಕೈಯಿಂದ ಅಥವಾ ಕಡ್ಡಿಯಿಂದ, ಏನು ನಾನು ನಿಮಗೆ ಒಂದು ಯಂತ್ರವನ್ನು ಕೊಟ್ಟಿದ್ದೀನಿ, ಆ ಯಂತ್ರವನ್ನು ಬರೀಬೇಕು. ಬರೆದು ಆದ ಮೇಲೆ ಮಧ್ಯಭಾಗದಲ್ಲಿ ಅಮುಖಿ ಪ್ಲಸ್ ಅಮುಖಿ ಅಂತ ಬರ್ತಿದ್ದೀನಿ, ಅಂದರೆ ಹುಡುಗ ಪ್ಲಸ್ ಹುಡುಗಿ ಇಬ್ಬರ ಹೆಸರನ್ನು ಬರೀಬೇಕು. ಇದನ್ನು ಯಾರ ಯಾರಿಗೆ ಪ್ರಯೋಗ ಮಾಡ್ಬೋದು? ಗಂಡ ಹೆಂಡತಿಗೆ ಪ್ರಯೋಗ ಮಾಡ್ಬೋದು, ಅಂದರೆ ಪತಿ ಪತ್ನಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಥವಾ ಪತ್ನಿಯೇ ಪತಿಯನ್ನು ಬಿಟ್ಟು ಹೋಗಿರ್ತಾಳೆ ಅಂಥವರು ಈ ಕ್ರಿಯೆ ಮಾಡ್ಬೋದು. ಇಲ್ಲ, ಪ್ರೀತಿ ಪಡ್ಕೊಳ್ಳಲು ಈ ಲವ್ವರ್ಸ್ಗಳೇನಿರ್ತಾರೋ, ಪ್ರೇಮಿಗಳು ಏನಿರ್ತಾರೋ ಅಂಥವರು ಈ ಇದನ್ನು ಮಾಡಬಹುದು. ಇದನ್ನು ಮಾಡುವುದರಿಂದ ಏನು ನಿಮ್ಮನ್ನು ಬೇಡ ಅಂತ ಬಿಟ್ಟು ಹೋಗಿರ್ತಾರೋ ಅಥವಾ ನಿಮ್ಮ ಪ್ರೀತಿಗೆ ಯಾವುದೇ ರೀತಿಯ ಸ್ಪಂದಿಸದೆ ದೂರ ಹೋಗಿರ್ತಾರೋ ಅಂತಹವರು ನಿಮ್ಮ ಪ್ರೀತಿಯನ್ನು ಹುಡುಕಿಕೊಂಡು ನಿಮ್ಮ ಹತ್ತಿರ ಬರ್ತಾರೆ. ನನಗೆ ನೀನು ಬೇಕು, ನೀವು ಇಲ್ಲ ಅಂದರೆ ನನಗೆ ಜೀವನ ಇಲ್ಲ ಅಂತ ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗ್ಬಿಡ್ತಾರೆ. ಹುಚ್ಚರಾಗಿ ಪ್ರತಿ ಕ್ಷಣ ಪ್ರತಿ ನಿಮಿಷ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಏನು ಮಾಡಬೇಕು? ಈ ಭುಜಪತ್ರೆಯ ಮೇಲೆ ಕುಂಕುಮದ ಸಹಾಯದಿಂದ ಅದನ್ನು ಬರೆದು ಆದ ಮೇಲೆ ಅದನ್ನು ಏನು ಸೋಮವಾರದ ದಿನ ಬರೀತಿರೋ ಅವತ್ತು ಅದನ್ನು ರಾತ್ರಿ ಬರೆದಾದಮೇಲೆ ಫೋಲ್ಡ್ ಮಾಡಿ ನಿಮ್ಮ ಜೇಬಲ್ಲೋ ಪಾಕೆಟಲ್ಲೋ ವ್ಯಾಲೆಟಲ್ಲೋ ವ್ಯಾನಿಟಿ ಬ್ಯಾಗಲ್ಲೋ ಪರ್ಸಲ್ಲೋ ಎಲ್ಲಾದರೂ ಸರಿ ನಿಮ್ಮ ಹತ್ರನೇ ಇರಬೇಕು. ಅದನ್ನು ಇಟ್ಕೊಳ್ಳಿ, ಇಟ್ಕೊಂಡು ಆದ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಅಂದರೆ ಫೋಲ್ಡ್ ಮಾಡಿದಾಗ ಅದು ಯಾವುದೇ ರೀತಿ ಕಟ್ ಆಗಬಾರ್ದು, ಆ ಥರ ನೋಡ್ಕೊಳ್ಳಿ. ನಂತರ ರಾತ್ರಿ ಮಲಗುವ ಸಮಯದಲ್ಲಿ ಅದನ್ನು ನಿಮ್ಮ ತಲೆಯ ಹತ್ತಿರ ಇಟ್ಟುಕೊಂಡು ಮಲ್ಕೊಳ್ಳಿ. ಮಲ್ಕೊಂಡು ಆದ ಮೇಲೆ ಮರುದಿನ ನೀವು ಸ್ನಾನ ಎಲ್ಲ ಮಾಡಿ ಆದ ಮೇಲೆ ಅದನ್ನು ನಿರ್ಜನ ಪ್ರದೇಶದಲ್ಲಿ ಎಲ್ಲಾದರೂ ಸುಟ್ಟು ಬಿಡಿ. ಸುಡುವಾಗ ಹೇಗೆ? ತಟ್ಟೆ ಒಳಗಿಟ್ಟು ಸುಡಿ. ಸುಟ್ಟಾದಮೇಲೆ ಆ ಭಸ್ಮವನ್ನು ಒಂದು ಬಿಳಿಯ ಹಾಳೆಗೋ ಅಥವಾ ನ್ಯೂಸ್ ಪೇಪರ್ಗೋ ಹಾಕ್ಕೊಂಡು ಪ್ರತಿನಿತ್ಯ ಭಸ್ಮವನ್ನು ಹಣೆಗೆ ಹಚ್ಕೊಂಡು ಹೋಗ್ತಾ ಇದ್ದರೆ ಅವ್ರ ಮುಂದೆ ನೀವು ನಿಂತಿದ್ದೆ ಆದಲ್ಲಿ ಅವರು ನಿಮಗೆ ಸಂಪೂರ್ಣವಾಗಿ ವಶೀಭೂತರಾಗ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ನಿಮಗೆ ಬೇಡ.